ಇಡೀ ರಾಜ್ಯದ ರಾಜಕಾರಣವನ್ನು ನಗೆಪಾಟಲಿಗೀಡಾಗಿಸಿದೆ. ಒಳ್ಳೆಯ ಏಡಿಗಳ ರೀತಿಯಲ್ಲಿ ಒಂದು ತಟ್ಟೆ ಒಳಗೆ ಹಾಕಿದರೆ ಹೇಗೆ ಏಡಿ ಒಂದರ ಒಂದು ಕೈ ಕಾಲು ಎಳಿತದೆ, ಅದೇ ರೀತಿ ಕಾಂಗ್ರೆಸ್ನ ಆಂತರಿಕ ಕಚ್ಚಾಟಗಳು ಇವತ್ತು ಒಂದು ಕರ್ನಾಟಕದ ರಾಜಕಾರಣವನ್ನು ಒಂದು ರೀತಿಯಲ್ಲಿ ಹೇಸಿಗೆ ತಾಣವಾಗಿ ಪರಿವರ್ತನೆ ಮಾಡಿದೆ. ಇವತ್ತು ಕುಮಾರಸ್ವಾಮಿಯವರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವ ಹಾಗೂ ಇಲ್ಲ, ಸಿದ್ದರಾಮಯ್ಯರು ಅವರನ್ನು ಕೆಲಸ ಮಾಡೋಕ್ಕೆ ಬಿಡ್ತಾನೂ ಇಲ್ಲ. ನನಗೆ ಅನ್ನಿಸ್ತದೆ ಈ ಎಲ್ಲ ನಾಟಕದ ಹಿಂದೆ ಸಿದ್ದರಾಮಯ್ಯನವರ ಪೂರ್ತಿ ಕೈವಾಡಿದೆ. ಸಿದ್ದರಾಮಯ್ಯನವರೇ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಒಂದು ಪ್ರಯತ್ನಗಳಲ್ಲಿ ಅವರ ಹಿಂಬಾಲಕರನ್ನ ಬಿಟ್ಟು ಮೇಲಿಂದ ಒಂದು ಕಡೆಯಿಂದ ಸಮಾಧಾನ ಮಾಡುವಂಥ ಒಂದು ಪ್ರಯತ್ನ ನಾಟಕ ಮಾಡೋದು, ಇನ್ನೊಂದು ಕಡೆಯಿಂದ ಒಳಗಿಂದೊಳಗೆ ಅವರಿಗೆ ಬೆಂಕಿ ಹಚ್ಚುವಂಥ ಪ್ರಯತ್ನ ಮಾಡ್ತಾ ಇರುವಂಥದ್ದು ನನಗೆ ಅನಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಭಾರಿ ಸ್ಪಷ್ಟವಾಗಿದೆ. ಇವರ ನಾಟಕಗಳು, ಆಟಗಳು, ಇದರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಯಾವ ಹೊತ್ತಿನಲ್ಲಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದ ಕಾರಣ ಒಂದು ಅಸ್ಥಿರತೆಯ ಪರಾಕಾಷ್ಠೆಯನ್ನು ಕರ್ನಾಟಕ ರಾಜ್ಯ ತಲುಪಿದೆ. ಇವತ್ತು ರಾಜ್ಯ ಅಂತೂ ಅಭಿವೃದ್ಧಿಯಲ್ಲಿ ನೆನೆಗುದಿಗೆ ಬಿದ್ದಿದೆ, ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಇದು ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆಯದೇ, ಯಾಕೆಂತ ಹೇಳಿದ್ರೆ ಅವರ ಈ ಒಳಗಿಂದೊಳಗೆ ಅವರು ನಡೆಸುವಂಥ ಕಸರತ್ತುಗಳು ಈಗ ಬಾಹ್ಯಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ಈ ಕಸರತ್ತುಗಳೇ ಹೊರಗೆ ಇವತ್ತು ಮೇಲ್ನೋಟಕ್ಕೆ ಹೆಚ್ಚು ನೋಡುವಂಥದ್ದು. ನಾನು ಹೇಳ್ತೇನೆ, ಸಿದ್ದರಾಮಯ್ಯವರೇ ಇದರಲ್ಲಿ ಪ್ರಮುಖ ಪಾತ್ರಧಾರಿ, ಸಿದ್ದರಾಮಯ್ಯನವರೇ ಇದನ್ನು ಆಟ ಆಡಿಸ್ತಾ ಇರುವಂಥದ್ದು, ಎಲ್ಲವನ್ನು ಮಾಡ್ತಾ ಇರುವಂಥದ್ದು, ಬಿಜೆಪಿಯ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಬಿಜೆಪಿ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಒಂದು 104 ಸೀಟುಗಳನ್ನು ಪಡ್ಕೊಂಡು ರಾಜ್ಯದ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯ ಇದನ್ನ ಒಂದು ರೀತಿಯಲ್ಲಿ ಮೂಕ ಪ್ರೇಕ್ಷಕರಾಗಿ ನಮಗೆ ನೋಡ್ಲಿಕ್ಕೆ ಆಗಲ್ಲ. ಅಧಿಕಾರ ಮಾಡ್ಲಿಕ್ಕೆ ಆಗಿದ್ರೆ ಬಿಟ್ಬಿಡಿ, ಅಧಿಕಾರ ನಿಮಗೆ ಕಾಂಗ್ರೆಸ್ನ ಜೊತೆ ಇರಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಶಾಸಕರ ರಾಜೀನಾಮೆ ಕೊಡಿ. ನೀವು ಸುಮ್ಮನೆ ಈ ರೀತಿಯ ಡೊಂಬರಾಟದಿಂದ ರಾಜ್ಯದ ಹಿತಾಸಕ್ತಿಯನ್ನು ಬಲಿಕೊಡಬೇಡಿ ಅಂತ ಹೇಳುವಂಥ ನನ್ನ ಮನಸ್ಸಿನ ಭಾವನೆ.